ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇಲ್ಲಿ ಸರ್ಕಾರ ರಚನೆ ಮಾಡೋದು ಮುಖ್ಯ ಅಲ್ಲ. ನಾನು ಯಾಕಂದರೆ ಅವತ್ತು ಸರ್ಕಾರ ಬಿಡಬೇಕಾದ್ರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕು ಅಂತ ಶ್ರಮಪಟ್ಟು ಆಗಿದ್ದಾರೆ, ಸಂತೋಷವಾಗಿ ಬಿಟ್ಟು ಹೊರಗೆ ಬಂದೆ. ಕಾರಣ ರೈತರು ಸಾಲ ಮನ್ನಾ ಮಾಡೋಕ್ಕೆ ನಿಜವಕ್ಕೂ ಸಾಧ್ಯವ ಅಂತಕ್ಕಂಥದ್ದು ನನ್ನ ಮೇಲೆ ಅನುಮಾನ ಇತ್ತು ಎಲ್ಲರಿಗೂ. ಇದನ್ನು ನಾನು ಪೂರೈಸಿದ್ದೆ. ಯಾವತ್ತು ನನ್ನ ಸರ್ಕಾರ ಹೋಯಿತು ಅಷ್ಟರೊಳಗೆ ಈ ಸಾಲ ಮನ್ನಾ ಯೋಜನೆ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ತಂದುಬಿಟ್ಟಿದ್ದೆ ನಾನು. ಅದರಿಂದ ರಾಜೀನಾಮೆ ಕೊಡಲಿಕ್ಕೆ ಸಂತೋಷ ಹೊರಗೆ ಬಂದೆ ನಾನು. ಈ ಸಾಲ ಮನ್ನಾ ಯೋಜನೆ ಒಂದು ಸಲ ಪ್ರೂವ್ ಮಾಡಬೇಕು ಅಂತೇಳಿ ಇವತ್ತು ಹೇಳ್ತೇನೆ ನಾಡಿನ ಜನತೆಗೆ. ನಿಮ್ಮ ಬೆಳಗಾವಿ ಜಿಲ್ಲೆಯ ಯಾವ ಅಥಣಿ ತಾಲೂಕಿನಲ್ಲಿ 36,000 ಸಾಲ ಮನ್ನಾ ಮಾಡಿದ್ದೇನೆ ಕುಟುಂಬಗಳಿಗೆ? ಯಾವ ಗೋಕಾಕ್ನಲ್ಲಿ ಬೆಳಗಾವಿ ಸಾಹುಕಾರರು ಅಂತೀರಿ? ಪಾಪ ಹೆಣ್ಮಕ್ಳು ಈಗಲೂ ನಮ್ಮ ಸಾಹುಕಾರ ನಿಂತು ನಿಮ್ಮ ಗೋಕಾಕ್ನಲ್ಲಿ ನೆನ್ನೆ ಮೊನ್ನೆ ಇದೇನೋ ಈಗ ಬಂಡೆ ಬೀಳ್ತದೆ ಅಂತೇಳಿ ಇವತ್ತೇನು ಹೊಡೆಯತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ರಲ್ಲ. ಅಯ್ಯೋ ನಮ್ಮ ಸಾಹುಕಾರದ ಪಾಪ ಅಮ್ಮಾಯಿಗೆ ಹೆಣ್ಮಕ್ಳಿಗೂ ಮಾತಾಡ್ತವೆ. ಯಾರು ಸಾಹುಕಾರರು, ಹೆಂಗ್ ಸಾಹುಕಾರ ಆಗೋರು, ಆ ಕಬ್ಬು ಬೆಳೆಗಾರ ದುಡ್ಡು ಕೊಡಲಿಲ್ಲ ಅಂತ ಬಾಯ್ಬಿಡ್ಕತ್ತಾರೆ. ಮತ್ತು ಅವ್ರನ್ನೇ ಸಾಹುಕಾರರು ಅಂತೀನಿ. ನಾವು ಎಲ್ಲಿಂದ ಇವ್ರು ಸಾಹುಕಾರ ಆಗಿದ್ದು ಎಲ್ಲಿ ಅಂತ ಹೇಳಿ ಇರಲಿ. ಯಾಕೆಂದರೆ ಹೇಳಿ, ನಿಮ್ಮ ಸಾಹುಕಾರ ನನ್ನ ಜೊತೆಲೇ ಬಂದರು ಫ್ಲೈಟಲ್ಲಿ. ಅಲ್ಲಲ್ಲಿ ಇಲ್ಲಿ ಬೆಳಗಾವಿ ಜಿಲ್ಲೆ ಸಾಹುಕಾರ ಮಾಧ್ಯಮ ಸಾಹುಕಾರರಲ್ಲ ಅಲ್ಲಿ. ಯಾಕೆ ಹೇಳ್ತೀನಿ ಅಂದ್ರೆ ಅಲ್ಲಲ್ಲ ನಮ್ಮ ಮಾಧ್ಯಮ ನಮ್ಮ ಎಲೆಕ್ಟ್ರಿಕ್ ಮೀಡಿಯಾ ಯಾರು ಬೆಳಗಾವಿ ಸಾಹುಕಾರರು ಬೆಳಗಾವಿ ಸಾಹುಕಾರರು ಅಂತ ಹೊಡಿತೀರಲ್ಲ ಅದಕ್ಕೆ. ನಾನು ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದ್ರು ಯಾವಾಗ ಸಾಹುಕಾರರು ಅಂತ ಸರ್ಟಿಫಿಕೇಟ್ ಕೊಡ್ತೀರಿ. ಇರಲಿ ಇರಲಿ. ಯಾಕೆ ಅಂದರೆ ಇವತ್ತು ಗೋಕಾಕ್ನಲ್ಲಿ ಒಂದು ನೀರಾವರಿಯ ಒಂದು ಸೌಲಭ್ಯ ಆಗಬೇಕು ಅಂತ ಹೇಳಿ ಅಲ್ಲಿಗೆ ಸುಮಾರು 250 ಕೋಟಿ ಹಣ ಕೊಟ್ಟಿದ್ದೇನೆ. ನಿಮಗೆ ಬೇಕು ಅಂದರೆ ಮಾಹಿತಿನೇ ಕೊಟ್ಟುಬಿಡ್ತೀನಿ, ಎಲ್ಲ ತಂದಿಟ್ಕೊಂಡಿದ್ದೀನಿ. ಬೆಳಗಾವಿ ಜಿಲ್ಲೆಗೆ ಸುಮಾರು 5,000 ಕೋಟಿ ರೂಪಾಯಿಗಳನ್ನು ಅನುದಾನ ಕೊಟ್ಟಿದ್ದೇನೆ ಬೆಳಗಾವಿ ಜಿಲ್ಲೆಗೆ. ನೀವು ಬೇಕು ಅಂದ್ರೆ ಮಾಹಿತಿ ಬೆಳಗ್ಗೆ ನಿಮಗೆ ನಮ್ಮ ಇದು ಬ್ರೀಫ್ ಕೇಸಲ್ಲಿದೆ. ಒಂದು ನಿಮಿಷ. ಹಲೋ, ಅವರೇ ರಿಕ್ವೆಸ್ಟ್ ಮಾಡಿದ್ರು ನೀರಾವರಿ ಯೋಜನೆ ಆಗಬೇಕು ಅಂತ ಕ್ಲಿಯರ್ ಮಾಡಿಕೊಟ್ಟೆ. ಅದಕ್ಕೆ ನಾನು ಸರ್ಕಾರ ತೆಗೆದ್ರು. ಆಮೇಲೆ ಅಲ್ಲೆಲ್ಲೋ ನಿಮ್ಮ ಹೆಣ್ಮಗಳಿದ್ದಾರಲ್ಲ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವ್ರ ಕ್ಷೇತ್ರದಲ್ಲಿ ಏನೋ 400 ಕೋಟಿದೋ 800 ಕೋಟಿದೋ ಅಲ್ಲೊಂದು ನೀರಾವರಿ ಯೋಜನೆ ಆಗಬೇಕು ಅಂತ, ಕೆರೆ ತುಂಬ ಯೋಜನೆ ಅವು ಕ್ಲಿಯರ್ ಮಾಡಿದ್ದೀವಿ. ಅವರವರಲ್ಲೇ ಕಾಂಪಿಟೇಷನ್ಗಳು. ನಾನು ಇವ್ರನ್ನೇ ಸರಿಪಡಿಸ್ಕೊಳ್ಳೋ ಇವ್ರ ಹೊಡೆದಾಟನ ಇಲ್ಲಿ ರೈತರು ನೋಡಲ. ನಾನು ಹಲವಾರು ರೀತಿ ಸಮಸ್ಯೆ ಎದುರಿಸಿದನ್ನು ಇರಲಿ ಒಂದು ಕಡೆ, ಆದರೆ ನಾನು ಸಂತೋಷವಾಗಿ ಅಧಿಕಾರ ಬಿಡಬೇಕಾದ್ರೆ 14 ತಿಂಗಳಲ್ಲಿ ರೈತರಿಗೆ ನಾನು ಏನು ಮಾತು ಕೊಟ್ಟಿದ್ದೆ ಅದನ್ನು ಈಡೇರಿಸ್ತಕ್ಕಂಥದ್ರಲ್ಲಿ ಸ್ವಲ್ಪ ಯಶಸ್ವಿಯಾಗಿದ್ದೇನೆ. ಈಗಲೂ ಸಹ ಹೇಳ್ತೇನೆ ನನ್ನ ರೈತರಿಗೆ, ಇವತ್ತೇನು ಬೀದಿಗೆ ಬಂದಿದ್ದೀರಿ, ಇವತ್ತು ಒಂದು ಅವಕಾಶ ತೀರ್ಮಾನಕ್ಕೆ ಬನ್ನಿ, ಒಂದು ಕ್ರಾಂತಿಕಾರಿ ಬದಲಾವಣೆ ತನ್ನಿ ಈ ಜಿಲ್ಲೆ ಒಳಗೆ 3 ಕ್ಷೇತ್ರದಲ್ಲಿ. ನಾನು ಇಲ್ಲಿ ಚುನಾವಣೆಯ ಈಗಲೇ ನನ್ನ ಸ್ವಾರ್ಥ ಅನ್ಕೋಬೇಡಿ, ನಿಮ್ಮ ಬದುಕಿಗೆ. ನಾನು ಅಭ್ಯರ್ಥಿ ಮುಖ ನೋಡಬೇಡಿ, ನನ್ನ ನೋಡಿ. ನಿಮ್ಮ ಕೆಲಸ ಯಾವ ರೀತಿ ಮಾಡಿಸ್ಕೊಡ್ಬೇಕು, ಇವತ್ತು ಕೊಡಗಲ್ಲಿ 850 ಮನೆ ಕಟ್ತಕ್ಕಂಥ ನಿರ್ಧಾರ ಮಾಡಿದ್ನಲ್ಲ, 985,000 ಹಣ ಖರ್ಚು ಮಾಡಿ ಮನೆ ಒಂದೊಂದು ಮನೆಗೆ ಶಾಶ್ವತವಾದಂಥ ನೆಲೆಯನ್ನು ಅದು ಕಲ್ಪಿಸ್ಕೊಡ್ತಕ್ಕಂಥದ್ದಕ್ಕೆ ಯಾವನೇ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಇರಲಿ, ಯಾವುದೇ ಸರ್ಕಾರದಲ್ಲಿ ಪಕ್ಷದಲ್ಲಿ, ನನಗೆ ಬೇಕಾಗಿರೋದು ಆ ಕಾರ್ಯಕ್ರಮ. ಅದಕ್ಕೆ ಸರ್ಕಾರ ಉಳ್ಕೊಳ್ಳಿ ಅಂದೆ ನಾನು, ಯಾರಾದರೂ ಮಾಡ್ಕೊಳ್ಳಿ. ಈಗ ಮಾಡಿದೆ ಅಂತಲೇ ಇಟ್ಕೊಂಬಿಡಿ. ದೀಪಾವಳಿ ಹಬ್ಬ ಟೈಮಲ್ಲಿ ಮಾಧ್ಯಮದ ಮಿತ್ರರ ಮುಖಾಂತರ ಬೆಳಗಾವಿ ಜಿಲ್ಲೆ ಜನತೆ ಏನು ಪ್ರೆಸ್ನರ್ ಇಲ್ಲದೆ ಇದ್ರೆ ಮಾತಾಡ್ಬಿಡಿ, ಪ್ರೆಸ್ನರ್ ಕೇಳಿ.